ಡಿ ಬಾಸ್ ಅವರು ಪುಡುಂಗು ಅಂದ್ಬಿಟ್ರು ಅಂತ ಪ್ರೇಮ್ ಅವರು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಅಲ್ಲದೆ ನನ್ನ ಆಪ್ತ ಸ್ನೇಹಿತ ಡಿ ಬಾಸ್ ದರ್ಶನ್ ನನ್ನ ಗಂಡನ ಬಗ್ಗೆ ಯಾಕೆ ಆ ರೀತಿ ಮಾಧ್ಯಮದ ಮುಂದೆ ಮಾತನಾಡ್ಬಿಟ್ಟ ಅಂತ ಬೇಸರ ಮಾಡ್ಕೊಂಡಿದ್ರು. ಆದ್ರೆ ಈಗ ಎಲ್ಲ ಕಿರಿಕಿಗೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಸ್ನೇಹಿತರು. ಹೌದು, ಆಪ್ತ ಸ್ನೇಹಿತರು ಮತ್ತೆ ಒಂದಾಗಿದ್ದಾರೆ, ಭೇಟಿಯಾಗಿದ್ದಾರೆ, ತುಂಬಾ ಸಮಯಗಳನ್ನ ಕಳೆದಿದ್ದಾರೆ. ರಕ್ಷಿತಾ ಮತ್ತು ಡಿ ಬಾಸ್ ದರ್ಶನ್ ಅವರನ್ನ ನೋಡುವುದೇ ಒಂದು ಚಂದ. ಖುದ್ದು ರಕ್ಷಿತಾ ಅವರೇ ಡಿ ಬಾಸ್ ದರ್ಶನ್ ಜೊತೆಗಿರುವ ಫೋಟೋ ಒಂದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋಟೋ. ಕೆಲವು ಸಂಬಂಧಗಳಿಗೆ ಕೊನೆಯೇ ಇಲ್ಲ, ಇದು ರಕ್ಷಿತಾ ಅವರ ಅಭಿಪ್ರಾಯ. ರಕ್ಷಿತಾ ಅವರು ಹೇಳಿರೋದು ಕರೆಕ್ಟ್ ಆಗೇ ಇದೆ. ದರ್ಶನ್, ನೀವು ನನಗಾಗಿ ಸದಾ ಇರ್ತೀರಿ ಎಂಬುದು ನನಗೆ ಗೊತ್ತು. ನನ್ನ ಬದುಕಿನಲ್ಲಿ ಅಂತ ವ್ಯಕ್ತಿ ಆಗಿರುವುದಕ್ಕೆ ಧನ್ಯವಾದಗಳು. ಈಗಿಂದು ರಕ್ಷಿತಾ ಅವರು ಪೋಸ್ಟ್ ಮಾಡಿದ್ದಾರೆ, ಹ್ಯಾಶ್ಟ್ಯಾಗ್ ಫ್ರೆಂಡ್ಶಿಪ್ ಫಾರ್ ಎವರ್. ಸ್ನೇಹ ಶಾಶ್ವತವಾಗಿ ಇರಬೇಕು ಎಂಬುದು ಎಲ್ಲರೂ ಕೂಡ ಬಯಸುವಂತದ್ದು, ಅಭಿಮಾನಿಗಳಿಗೂ ಕೂಡ ಅದೇ ಇಷ್ಟ. ಮತ್ತೆ ಇದೀಗ ರಕ್ಷಿತಾ, ಪ್ರೇಮ್ ಮತ್ತು ಡಿ ಬಾಸ್ ದರ್ಶನ್ ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಖುಷಿ ತರಿಸಿದೆ. ಸದ್ಯಕ್ಕೆ ಈ ಫೋಟೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸುಂಟರ್ ಗಾಳಿ ಆಗಿರ್ಬೋದು, ಕಲಾಸಿಪಾಳ್ಯ, ಮಂಡ್ಯ ಸಿನಿಮಾಗಳಲ್ಲಿ ಜ್ಯೋತಿಯಾಗಿ ನಡೆಸಿದ್ರು. ಅನೇಕ ವರ್ಷಗಳ ಕಾಲದಿಂದ ಇಬ್ಬರು ಕೂಡ ಆಪ್ತ ಸ್ನೇಹಿತರು. ಪ್ರೇಮ್ ಅವರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಆದ್ರೆ ಮಾಧ್ಯಮದಲ್ಲಿ ಮಾತನಾಡುವಾಗ ಡಿ ಬಾಸ್ ಅವರು ತಪ್ಪೇ ಆ ರೀತಿ ಮಾತನಾಡಿದ್ರು. ಬೇಕು ಬೇಕು ಅಂತ ಯಾರು ಕೂಡ ಆ ರೀತಿ ಮಾತನಾಡುದಿಲ್ಲ. ಬೈ ಮಿಸ್ಟೇಕ್ ಆಗಿ ಆ ರೀತಿ ಐಪರ್ ನಲ್ಲಿ ಮಾತನಾಡ್ಬಿಟ್ರು. ಫ್ರೆಂಡ್ಸ್ ಯಾವತ್ತಿದ್ರು ಫ್ರೆಂಡ್ಸ್, ದುಶ್ಮನ್ಸ್ ಆಗೋಕೆ ಸಾಧ್ಯನೇ ಇಲ್ಲ. ಡಿ ಬಾಸ್ ಅವರ ಗುಣ ಅವ್ರಿಗೂ ಕೂಡ ಗೊತ್ತು, ಹಾಗಾಗಿ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಒಟ್ಟಾರೆ ಸ್ನೇಹಿತರೆ, ನಿಮ್ಗೆ ಇವರಿಬ್ಬರೆಲ್ಲ ಒಂದಾಗಿದ್ದು, ಇವರ ಫೋಟೋ ನೋಡಿ ಇದೆಲ್ಲ ಖುಷಿ ಆಯ್ತು. ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಈ ಕೂಡಲೇ ತಿಳಿಸಿ. ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಡಿ ಬಾಸ್ ಅಂತ ಕಮೆಂಟ್ ಮೂಲಕ ಈಗಲೇ ತಿಳಿಸಿ.